ಎಸ್ಎಸ್ಸಿ ಅಲ್ಲಿ ಕೊಟ್ಟಂತ ಒಂದು ವೇಕೆನ್ಸಿ 369 5369 ವೇಕೆನ್ಸಿ ಅನ್ನು ಬಿಡಲಾಗಿದೆ. ನೀವು ಕೇವಲ ನಿಮ್ಮ ಹತ್ರ ಇರುವಂತದ್ದು ಸೊ 14 15 ದಿನ ಮಾತ್ರ ಉಳಿದಿದೆ. ಈ ಸಮಯದಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಡು ತಯಾರಿ ಆಗಬಹುದು. ಇದರಲ್ಲಿ ಏಜ್ 10th ಪಾಸ್ ಆಗಿರೋರಿಗೆ 25 ಗಂಟ ಏಜ್ ಕೊಡಲಾಗಿದೆ, 12th ಪಾಸ್ ಆಗಿರೋರಿಗೆ 27 ತನಕ ಏಜ್ ಕೊಡಲಾಗಿದೆ. 11 ತರ ಪೋಸ್ಟ್ ಅನ್ನು ಬಿಡಲಾಗಿದೆ. 11 ತರ ಪೋಸ್ಟ್ ಯಾವ ತರ ಬಿಟ್ಟಿದ್ದಾನೆ ಅಂತಂದ್ರೆ जय हिंद ना मेचिन सैनिक मेसर संस्थापक मत एक्स ब्लैक श्रीधर सीएम स्नितर नम यूट्यूब चानल तेजिवते प्रतियो कमकूलकर आवश्यक महत्व अपडेट माता इवत को वीडियो वीडियो एस एस सी स्टाफ सेलेक्शन कमीशन सो 10th पास मकलो योचने सर 10th जस्ट पास नन स्टेट गवर्नमेंट अथवा सेंट्रल गवर्नमेंट डिपार्टमेंट वेकेंसी ड्यूटी मेरे अवकाश चिंते चिंते खंडित अवकाश प्रति तिंगलू अथवा वेकेंसी ಯಾದರು ಅಲರ್ಟ್ ಮಾಡ್ತಾನೆ ಇರ್ತಾರೆ. ಸ್ಟೇಟ್ ಆಗಿರಬಹುದು, ಸೆಂಟ್ರಲ್ ಆಗಿರಬಹುದು, ಸೆಂಟ್ರಲ್ ಕೂಡ ಮಿಲಿಟರಿ ಆಗಿರಬಹುದು, ಪ್ಯಾರಾಮಿಲಿಟರಿ ಆಗಿರಬಹುದು, ಅಥವಾ ಸ್ಟೇಟ್ ಅಲ್ಲಿ ಕೂಡ ಪೊಲೀಸ್ ಆಗಿರಬಹುದು. ಈ ತರ ಸುಮಾರು ವೇಕೆನ್ಸಿಗಳನ್ನ ಬಿಡ್ತಾನೆ ಇರ್ತಾರೆ. ಹಾಗಾದ್ರೆ ತಿಳ್ಕೊಳ್ಳೋಣ ಬನ್ನಿ, ಎಸ್ಎಸ್ಸಿ ಅಲ್ಲಿ ಕೊಟ್ಟಂತ ಒಂದು ವೇಕೆನ್ಸಿ 369 5369 ವೇಕೆನ್ಸಿ ಅನ್ನು ಬಿಡಲಾಗಿದೆ. ಹಾಗಾದ್ರೆ ಏನು ಯಾವಾಗ ಡೇಟ್ ಇದು ಅಪ್ಲಿಕೇಶನ್ ಶುರುವಾಗಿದೆ? ಆನ್ಲೈನ್ ಅಪ್ಲಿಕೇಶನ್ ಬಿಟ್ರಂತದ್ದು 6th March 2023. ಸೋ ಒಂದು ವಾರದ ಮುಂಚಿನ ಅಪ್ಲಿಕೇಶನ್ ಬಿಡಲಾಗಿದೆ. 27th March 2023 ಗೆ ಅಪ್ಲಿಕೇಶನ್ ಡೇಟ್ ಮುಗಿದೋಗುತ್ತೆ. ನೀವು ಕೇವಲ ನಿಮ್ಮ ಹತ್ರ ಇರುವಂತದ್ದು ಸೋ 14 15 ದಿನ ಮಾತ್ರ ಉಳಿದಿದೆ. ಈ ಸಮಯದಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಡು ತಯಾರಿ ಆಗಬಹುದು ಎಕ್ಸಾಮ್ಗೋಸ್ಕರ. ಎಕ್ಸಾಮ್ ಯಾವಾಗ ಆಗುತ್ತೆ? ಸೋ ಟೆಂಟೇಟಿವ್ ಕೊಟ್ಟಂತದ್ದು ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗೋದ್ರಿಂದ ಜೂನ್ ಅಥವಾ ಜುಲೈ ನಲ್ಲಿ ಟೆಂಟೇಟಿವ್ಲಿ ಅಂತ ಹೇಳಿದಾನೆ. ಅಂದ್ರೆ ಆ ಟೈಮಲ್ಲಿ ಎಕ್ಸಾಮ್ ಆಗಬಹುದು. ಅಲ್ಲಿಗೆ ಅರ್ಥ ಇನ್ನು ನಿಮ್ಮ ಹತ್ರ 3-4 ತಿಂಗಳ ಅವಕಾಶ ಇದೆ. ಆ ಸಮಯಕ್ಕೆ ಮುಂಚೆ ನೀವು ತಯಾರಾದ್ರೆ ಒಳ್ಳೆಯದು ಅಂತ ತಿಳಿಸಲಾಗಿದೆ. ಏಜ್ ಲಿಮಿಟ್ ಕೊಟ್ಟಂತದ್ದು 18-25-27 ಏಜ್ ಗಂಟ ಕೊಡಲಾಗಿದೆ. ಅದು ಎಜುಕೇಶನ್ ಮೇಲೆ ಡಿಪೆಂಡ್ ಮಾಡಿದ್ದಾರೆ. ಎಜುಕೇಶನ್ ಯಾವ ತರ ಇರುತ್ತೆ ಅದರ ಮೇಲೆ ಡಿಪೆಂಡ್ ಮಾಡಿದಾನೆ. ಮಿನಿಮಮ್ ಏಜ್ ಏನಿದೆ 18 ಇರಲೇಬೇಕು, 25 ಏಜ್ ತನಕ ಇರಲೇಬೇಕು. ಅದರ ಕೂಡ ಮ್ಯಾಕ್ಸಿಮಮ್ ಏಜ್ ಏನಿದೆ 27-30 ಗಂಟಲು ಕೊಡಲಾಗಿದೆ. ಯಾವ ತರ ಅಂತಂದ್ರೆ ಇದರಲ್ಲಿ ಏಜ್ 10th ಪಾಸ್ ಆಗಿರೋರಿಗೆ 25 ಗಂಟ ಏಜ್ ಕೊಡಲಾಗಿದೆ, 12th ಪಾಸ್ ಆಗಿರೋರಿಗೆ 27 ತನಕ ಏಜ್ ಕೊಡಲಾಗಿದೆ. ಅದರಲ್ಲಿ ಡಿಗ್ರಿ ಆಗಿರೋರಿಗೆ 30 ಏಜ್ ಗಂಟಲು ಕೊಡಲಾಗಿದೆ. ಆದರೆ ಇದರಲ್ಲಿ ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಅವರಿಗೆ ಸಪರೇಟ್ ಆಗಿ ಎಕ್ಸ್ಟೆನ್ಷನ್ ಅನ್ನು ಕೊಡಲಾಗಿದೆ. ಇದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ 11 ತರ ಪೋಸ್ಟ್ ಗಳನ್ನು ಬಿಡಲಾಗಿದೆ. 11 ತರ ಪೋಸ್ಟ್ ಯಾವ ತರ ಬಿಟ್ಟಿದ್ದಾನೆ ಅಂತಂದ್ರೆ ಇದೊಂದು ವಿಶೇಷವಾಗಿದೆ. ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಇನ್ಸ್ಟ್ರಕ್ಟರ್, ರಿಸರ್ಚ್ ಅಸೋಸಿಯೇಟ್, ಇತರ ಮೆಡಿಕಲ್ ಡಿಪಾರ್ಟ್ಮೆಂಟ್, ಕೇರ್ ಟೇಕರ್, ಇತರ ಸುಮಾರು ತರ ವೇಕೆನ್ಸಿ ಬಿಡಲಾಗಿದೆ. ಅದರಲ್ಲಿ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇದರಲ್ಲಿ ನಾವು ಸ್ಟೇಟ್ ವೈಸ್ ನೋಡಿದಾಗ ನಮ್ಮ ಸ್ಟೇಟ್ ಅಲ್ಲಿ ಕರ್ನಾಟಕ ಆಗಿರೋದ್ರಿಂದ ನಾನು ಖಂಡಿತ ಕನ್ನಡವರಿಗೆ ಕನ್ನಡದಲ್ಲೇ ಮಾಹಿತಿ ಕೊಡ್ತಾ ಇದ್ದೀನಿ. 404 ವೇಕೆನ್ಸಿ ಬಿಡಲಾಗಿದೆ ಕರ್ನಾಟಕಕ್ಕೋಸ್ಕರ. ಅದರಲ್ಲಿ ಸುಮಾರು ಪೋಸ್ಟ್ ಗಳಲ್ಲಿ ಇದು ಅಪ್ಡೇಟ್ ಮಾಡಲಾಗಿದೆ. ಮೆಡಿಕಲ್ ಅಟೆಂಡೆಂಟ್, ಲೇಡಿ ಮೆಡಿಕಲ್ ಅಟೆಂಡೆಂಟ್ ಈ ತರ ಬಿಡಲಾಗಿದೆ. ಟೋಟಲಿ 404 ವೇಕೆನ್ಸಿಗಳನ್ನ ಸ್ಪೆಷಲಿ ಕರ್ನಾಟಕಕ್ಕೆ ಬಿಡಲಾಗಿದೆ. ಕರ್ನಾಟಕದ ಯೂಸ್ ಯಾರಾದರೂ ಇದಕ್ಕೆ ಹೋಗ್ಲೇಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. 10th ಮತ್ತು 12th ಬೇಸಿಸ್ ಮೇಲೆ ಕೊಡಲಾಗಿದೆ. ಸ್ನೇಹಿತರದಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಲಾಗಿದೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ಹಾಕೋ ಪೋಸ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅದನ್ನು ಕೂಡ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇವತ್ಕೊಂಡಂತ ಮಾಹಿತಿ ನಿಮಗೆ ಟೋಟಲಿ ವೇಕೆನ್ಸೀಸ್ ಇಂಡಿಯಾದಲ್ಲಿ ಕೊಟ್ಟಿರೋದು ನಿಮಗೆ ತಿಳಿಸಲಾಗಿದೆ. 5369 ವೇಕೆನ್ಸಿ ಬಿಡಲಾಗಿದೆ ಕರ್ನಾಟಕ. ವಿಶೇಷವಾಗಿ 404 ವೇಕೆನ್ಸಿ ಬಿಡಲಾಗಿದೆ. ಯಾರಾದರೂ ಸೊ ಇದಕ್ಕೆ ಅಪ್ಲಿಕೇಬಲ್ ಇತ್ತು ಅಂದ್ರೆ ಖಂಡಿತ ಅಪ್ಲಿಕೇಶನ್ ಹಾಕೊಂಡು ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮ್ಮ ಸೇಗಡ ಮೈಸೂರು ಸದಾ ನಿಮ್ಮೊಂದಿಗೆ. ಥ್ಯಾಂಕ್ ಯು. ಜಯ ಹಿಂದ್.